ಸೆಟಲ್ ಸೆಟಲ್ ಸೆಟಲ್ಡ್ ಇನ್ ನಮ್ಮ ರಾಜಧಾನಿ ಬೆಂಗಳೂರು. ಏಯ್ ಯಾಕ್ರೋ, ಏನಾಯ್ತೋ? ಅಯ್ಯೋ, ಸಾಮ್ ಸಾಮ್, ಸಾಮ್ ಅಲ್ಲ ಸಮಂತ. ಸಾರಿ ಸಾರಿ ಸಮಂತ. ಐ ಕಮಲ್ ಫ್ರಮ್ ಹಾಸನ್, ನಾಟ್ ಕಮಲ್ ಹಾಸನ್. ಒನ್ ಅಂಡ್ ಓನ್ಲಿ ಸನ್ ಆಫ್ ಮಿಲಿಟರಿ ರಾಜಣ್ಣ, ವೈಕುಂಠ ಬಾರ್ ಅಂಡ್ ರೆಸ್ಟೋರೆಂಟ್. ನೌ ಮ್ಯಾಟರ್, ಐ ಫಾಲೋ ಯು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಆ್ಯಂಡ್ ಐ ಲೈಕ್ ಯುವರ್ ಪೋಸ್ಟ್ಸು, ರೀಲ್ಸು, ಶಾರ್ಟ್ಸು. ಯಾಕೆ ಕನ್ನಡ ಬರಲ್ವಾ? ಹೇ ಸ್ಯಾಮ್, ಕನ್ನಡ ಬರಲ್ವಾ? ನಮಗ್ ಬರೋದು ಅದೊಂದೇ ಒಂದು, ಕನ್ನಡವೇ ನಮ್ಮ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ. ಈ IT ಕಂಪ್ನಿ ಕೀಬೋರ್ಡ್ ಕೊಟ್ಟವ್ರಿಗೆ ಇಂಗ್ಲಿಷ್, ನಮ್ದು ಸ್ವಂತ ಬಿಸ್ನೆಸ್, ನಮಗ್ ನಾವೇ ಬಾಸ್. ಓಕೆ, ಬಟ್ ಇದನ್ನೆಲ್ಲ ಯಾಕೆ ನಂಗೆ ಹೇಳ್ತಿದ್ದೀರಾ? ಅದು ನೀವೆಣ್ಣೆ ನಾನು ಸೋಡಾ, ನಾವಿಬ್ರು ಮಿಕ್ಸ್ ಆಗ್ಬಿಟ್ರೆ ಲೈಫ್ ಲಾಂಗ್ ಕಿಕ್ಕೋ ಕಿಕ್ಕೋ. ಏನಂತೀರಾ ಕಮಲ್? ಲೇಟಾಗಿ ಪ್ರಪೋಸ್ ಮಾಡಿದ್ರು, ತುಂಬ ಫಾಸ್ಟ್ ಆಗಿದ್ಯಾ? ಜೇಬಲ್ ತಾಳಿ ಏನಾದ್ರು ತಂದಿದ್ಯಾ? ಹಾ, ನೀವೇ ಈಗಲೇ ತರಿಸ್ಬಿಡ್ತೀನಿ. ಕಮಲ್ ಅಣ್ಣ ಇವತ್ತು ಫುಲ್ ಹ್ಯಾಪಿ, ಅಣ್ಣನ ಬಾರಲ್ಲಿ ಫುಲ್ ಹ್ಯಾಪಿ ಅವರ್ಸ್, ಇಲ್ಲಿರೋ ಎಲ್ರಿಗೂ ಫುಲ್ ಆಫರು. ಎಂಜಾಯ್. ಅಲ್ಲ ಬ್ರೋ, ಕ್ವಾರ್ಟರ್ ಕೊಡ್ಸು ಅಂದರೆ ಕಾಸಿಲ್ಲ ಅಂತ ಕ್ಯಾಶ್ ಸೆಟ್ ಹಾಕೋ ಫ್ರೆಂಡ್ಸ್ಗಳ ಮಧ್ಯೆ ಬಾಟ್ಲು ಬೆಲ್ ಬಾಟ್ಲು ಫ್ರೀ ಕೊಡ್ತಾನಲ್ಲ ನಿಮ್ಮ ಅಣ್ಣ, ಯಾರು ಕೊಡೋದು? ಯಾರು ಕೊಡೋದು? ಯಾರು ಕೊಡೋದು? ಯಾಕೆಲ್ಲ ಹಿಂಗಾಡ್ತಾರೆ ಇವತ್ತು? ಲೇ ಗರುಡ ಅಖಂಡ, ಏನೋ ಇದು ಇಸ್ ದಿಸ್ ಅ ಪ್ಯಾಥೋ ಸಾಂಗ್ ಹಾಕೊಂಡು ದುಬ್ಬದಲ್ಲಿ ಕ್ವಾರ್ಟರ್ ಕುಡಿತಿದ್ ಕುಡುಕ್ ನನ್ ಮಕ್ಕಳೆಲ್ಲ ಫುಲ್ ಬಾಟ್ಲಿ ಇಟ್ಕೊಂಡು ಖುಷಿಲಿ ಕುಡಿದಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನೀವೇ ಬಸ್ ಕಾರಣ. ನಿಮ್ ಲವ್ ಸಕ್ಸಸ್ ಆದ ಖುಷಿಗೆ ತಡ್ಕೊಳಕಾಗಿಲ್ಲ. ಅದಕ್ಕೆ ಅದಕ್ಕೆ ಎಲ್ಲರೂ ಹ್ಯಾಪಿ ಆಗಿರ್ಲಿ ಅಂತ ಹ್ಯಾಪಿ ಅವರ್ಸ್ ಅನೌನ್ಸ್ ಮಾಡಿದೀವಿ ಬಾಸ್. ಏನು ಹ್ಯಾಪಿ ಅವರ್ಸ? ಅಯ್ಯೋ, ನಿಮ್ಮಲ್ಲಿ ಓನರ್ ನ ಸಪ್ಲೈರ್ ಮಾಡ್ಬೇಕಂತ ಡಿಸೈಡ್ ಮಾಡಿದಿರೇನ್ರೋ? ಅಣ್ಣ, ಇದು ಇಡೀ ಕರ್ನಾಟಕನೇ ಫುಲ್ಲು ಖುಷಿ ಪಡೋ ಸುದ್ದಿ. ನಾಳೆ ನೋಡ್ತಾ ಇರಿ, ಇಡೀ ಏರಿಯಾ ಫುಲ್ಲು ನಿಮ್ ಸ್ಟೋರಿ ವೈರಲ್. ಈ ಆಫರ್ ಎಲ್ಲ ಯಾವ ಖುಷಿಗೆ ಬಾಸ್? ಏನ್ ಮ್ಯಾಟ್ರು ಅಣ್ಣ, ಎಲ್ಲ ನೀವ್ ಹೇಳ್ಬಿಟ್ರೆ ಹೇಗೆ, ನಾವ್ಯಾಕಿರೋದು? ಏಯ್ ಎಲ್ಲ ಬರ್ರೋ 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 ಅಣ್ಣ, ಕೈ ಕಟ್ಟಿ ಬರ್ರೋ ಬರ್ರೋ ಬೇಗ ಬರ್ರೋ, ಏನೋ ಬ್ಯಾಟ್ರಿ ಇದೆ ಅನ್ಸುತ್ತೆ, ಬರ್ರೋ. ಬಾಟ್ಲಿ ಇಟ್ಕೊಂಡು ಕೂಗಿ ಚಿಯರ್ಸ್ ಅಣ್ಣ, ಅದ್ಗೆ ಇವತ್ತಿಂದ ಲವರ್ಸ್. ಬ್ರ್ಯಾಂಡಿ ವಿಸ್ಕಿ ಬೀರು, ಇವತ್ತಿಂದ ಅಣ್ಣನ ಲವ್ ಶುರು. ಒಂದು ಎರಡು ಮೂರು ಹೇಳ್ತೀನಿ ಹೇಳ್ತೀನಿ. ಅಣ್ಣ ಹೇಳ್ಬಿಡ್ರ, ಸ್ಕೂಲಲ್ಲಿ ಓದ್ಬೇಕಾದ್ರೆ ಸುಮಾರಾಗಿದ್ದಳು ಅನ್ಸಿತ್ತು. ಅಣ್ಣ ಸುಮಾರಾಗಿರೋರ್ನು ಪ್ರೀತಿಸ್ತಾರೆ. ರಸಿಕ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಏನ್ ಸಕ್ಕದಾಗಿದ್ದಳಲ್ಲ ಅನ್ಸಿತ್ತು. ಆದ್ರೆ ಅಣ್ಣನವ್ರು ಪ್ರೀತಿಸ್ಲಿಲ್ಲ. ನನ್ನ ಹತ್ರ ಇಷ್ಟು ದೊಡ್ಡ ಬಾರ್ ಇದ್ರು, ಲೈಫಲ್ಲಿ ಕಿಕ್ಕೇ ಇರಲಿಲ್ಲ. ಅವ್ಳು ನೋಡಿದ್ಮೇಲೆ ಅನ್ನಿಸ್ತು, ಅವಳ ನಗುಗಿಂತ
ಬೇರೆ ಹೈಯೇ ಇಲ್ಲ. ಕಮಲ್, ಖಾಲಿ ಥಿಯೇಟ್ರಲ್ಲಿ ಕಾರ್ನರ್ ಸೀಟ್ ಬುಕ್ ಮಾಡಿ ಯಾವತ್ತಾದ್ರೂ ಮೂವಿಗೆ ಹೋಗಿದ್ಯಾ? ಮೂವಿಗೆ ಹುಡುಗರ ಜೊತೆ ಹೋಗಿದ್ದೀನಿ. ಬರೀ ಹುಡುಗರ ಜೊತೆ ಹೋಗೋದಾ? ಏಕೆ, ನನ್ನ ಜೊತೆ ಬರಲ್ವಾ? ಕಾರ್ ಡ್ರೈವ್ ಓಕೆನಾ? ಬೈಕ್ ರೈಡ್ ಓಕೆನಾ? ನಾವಿಬ್ರು ಒಟ್ಟಿಗೆ ಹೋಗೋದು ನೋಡಿ ಎಲ್ರೂ ಉಟ್ಕೋಬೇಕು. ಸೊ ಬೈಕಲ್ಲೇ ಹೋಗೋಣ. ಯಾವ ಮೂವಿ ಬ್ರೋ? ಮೂವಿ ಸ್ಟೋರಿ ಯಾವನಿಗೆ ಬೇಕು, ಸುಮ್ಮನಿರಲೇ ಬಾಸ್ ನೀವೇಳಿ ಬಾಸ್. ಆಮೇಲೆ ಥಿಯೇಟ್ರಲ್ಲಿ ಏನಾಯ್ತು ಅಂತ. ಇನ್ನೇನಾಗಿರುತ್ತೆ, ಖಾಲಿ ಥಿಯೇಟ್ರು, ಕಾರ್ನರ್ ಸೀಟು, ಪಾಪ್ಕಾರ್ನ್ ತಿನ್ನಕ್ಕೆ ಇಬ್ರು ಒಟ್ಟಿಗೆ ಕೈ ಹಾಕ್ತಾರೆ, ರೊಮ್ಯಾಂಟಿಕ್ ಸೀನ್ ಬಂದಾಗ ಒಬ್ರನ್ನೊಬ್ರು ನೋಡ್ತಾರೆ, ಮುಖದ ಹತ್ರ ಮುಖ ತರ್ತಾರೆ, ಕಣ್ಮುಸ್ತಾರೆ. ಆಮೇಲೆ ಬಾಸ್? ಆಮೇಲೆ ಸುಮ್ಮನೆ ಇರ್ತಾರಾ? ಜೋಸೆಫ್, ಈಗ ತಾನೇ ಗುಡ್ಸ್ ಬಂದಿದ್ದೀನಿ, ಫ್ಯಾನ್ ಕ್ಲೀನ್ ಮಾಡ್ತೀನಿ ಅಂತ ಮೇಲೆ ಹತ್ಕೊಂಡಿದ್ದೀರಲ್ಲ, ಸಂಡೇ ಆದ್ರೆ ಸಾಕು, ಸುಮ್ಮನೆ ಇರದೆ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹಾಳು ಮಾಡ್ತೀರಲ್ಲ. ಓ ಜೀಸಸ್ ಮೇರಿ, ನಾನು ಹ್ಯಾಂಗ್ ಮಾಡ್ಕೋತಿರೋದು ನಿಮಗೆ, ಕ್ಲೀನ್ ಮಾಡೋ ತರ ಕಾಣ್ತಿದ್ಯಾ? ಅಯ್ಯೋ ಜೋಸೆಫ್, ಫ್ಯಾನ್ ಕ್ಲೀನ್ ಮಾಡೋದಕ್ಕೆ ಸಪೋರ್ಟ್ಗೆ ಸೀರೆ ಕಟ್ಕೊಂಡಿದ್ದೀರಾ ಅಂತ ಅನ್ಕೊಂಡೆ. ಸಪೋರ್ಟ್ಗಾ? ಮೇರಿ ಬಾಯಿ ಸೇರಿ ಇಡ್ಕೋ. ನೋಡು ಮೇರಿ ನೋಡು, ಅಲ್ಲಿ ಅಪ್ಪ ಸಾಯ್ತಾ ಇದ್ರು, ಇವಳು ಇಷ್ಟು ಆರಾಮಾಗಿ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾಳೆ. ಏನೋ ಕಾಲೇಜ್ಗೆ ಹೋಗಿ ಸಿಲೆಬಸ್ ಅಲ್ಲಿ ಇರೋದೆಲ್ಲ ಓದ್ಬಿಟ್ಟು ರ್ಯಾಂಕ್ ಬರ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ಇವಳೀಗ ಔಟ್ ಆಫ್ ಸಿಲೆಬಸ್ ಓದಿ ರಿಂಗ್ ಎಕ್ಸ್ಚೇಂಜ್ ಮಾಡೋ ಲೆವೆಲ್ ಬಂದಿದ್ದಾಳೆ. ಏನಾಯ್ತು ಜೋಸೆಫ್, ಏನ್ ಹೇಳ್ತಿದ್ದೀರಾ? ನಿನ್ ಮಗಳು ಅದ್ ಯಾವನ್ನೋ ಲವ್ ಮಾಡ್ತಿದ್ದಾಳಂತೆ. ಯಾರ್ಯಾರ್ದು ಮಾತು ಕೇಳ್ಕೊಂಡು ನಮ್ಮ ಮಗಳ ಮೇಲೆ ಡೌಟ್ ಪಡ್ತಿದ್ದೀರಲ್ಲ ಜೋಸೆಫ್. ರೊನಾಲ್ಡೋ, ನಂಗೆ ಹೇಳದಿಯಲ್ಲ, ಅದು ನಿಮ್ ಆಂಟಿಗೂ ಸ್ವಲ್ಪ ಹೇಳು. ಅಂಕಲ್ ಹೇಳ್ತಿರೋದು ನಿಜನೇ ಆಂಟಿ, ಆದ್ರೆ ಅವ್ನು ಬೇರೆ ಯಾರೋ ಅಲ್ಲ ಅಂಕಲ್, ಜನರಿಗೆಲ್ಲ ಕುಡಿಸಿ ಕಿಡ್ನಿ ಲಿವರ್ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಹಾಳು ಮಾಡ್ತಾರ ಪರಮ ಪಾಪಿ ಕಮಲ್. ಈಗ್ಲಾದ್ರೂ ನಂಬ್ತ್ಯಾ? ಒಂದ್ ನಿಮಿಷ, ಯಾರು ಆ ಮಿಲ್ಟ್ರಿ ರಾಜಣ್ಣನ ಮಗ ಕಮಲ? ಅದೇ ವೈಕುಂಠ ಬಾರು. ಓ ಅಂಕಲ್, ಅವನೇ. ಮೇರಿ, ಮಹಾಲಕ್ಷ್ಮಿ ಸ್ವೀಟ್ಸ್ ಇಂದ ತಂದಿರೋ ಸ್ವೀಟ್ ಬಾಕ್ಸ್ ತಗೊಂಬಾ. ಸರಿ. ಮಗಳೇ ಮಗಳೇ ಮಗಳೇ, ಇಷ್ಟು ಒಳ್ಳೆ ವಿಷಯನ ಮೊದಲೇ ಯಾಕಮ್ಮ ಹೇಳಿಲ್ಲ? ಇಲ್ಲಿ ಕೇಳು, ನಿಂಗೊಂದು ಸ್ಟೋರಿ ಹೇಳ್ತೀನಿ, ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ಸ್ ಆ್ಯಂಡ್ ಟ್ರೂ ಫೀಲಿಂಗ್ಸ್ ಆಲ್ಸೋ. ಆ ಮಿಲ್ಟ್ರಿ ಕ್ಯಾಂಟೀನಲ್ಲಿ ಡಿಸ್ಕೌಂಟೆಡ್ ರೇಟ್ಗೆ ಎಣ್ಣೆ ಸಿಗುತ್ತೆ ಅಂತ ಆ ರಾಜಣ್ಣನ ತಂಗಿ ಸಾವಿತ್ರಿನ ಲೈನ್ ಹೊಡೆದು ನನ್ನ ಲವ್ವಲ್ಲಿ ಮುಳುಗಿಸಿ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡು ಲೈಫ್ ಲಾಂಗ್ ಸ್ಕಾಚ್ ಹೊಡ್ಕೊಂಡು ತಿಲಾಡ್ತಾ ಇರೋಣ ಅಂತ ಸ್ಕೆಚ್ ಹಾಕಿದರೆ ಈ ಸೊಸೈಟಿ ಒಪ್ಪಲ್ಲ. ನಿಮ್ಗುಟ್ಟೋ ಮಕ್ಕಳಿಗೆ ಕ್ರಿಸ್ಮಸಲ್ಲಿ ಕೇಕ್ ತಿನ್ನಿಸ್ತಿರೋ, ದೀಪಾವಳಿಗೆ ಪಟಾಕಿ ಹೊಡಿಸ್ತಿರೋ ಅಂತ ಹೇಳಿ ನಮ್ಮ ಲವ್ ಸ್ಟೋರಿಗೆ ದಿ ಎಂಡ್ ಆಡ್ಬಿಟ್ಟ ಆ ರಾಜಣ್ಣ. ಆದರೆ ನನ್ನ ಆ ಕಾಸ್ಟ್ಲಿ ಕನ್ಸ್ನ ನೀನ್ ನನ್ಸ್ ಮಾಡ್ತಾ ಇದ್ದೀನಿ. ಒಂದು ಕೆಲಸ ಮಾಡು, ನಾಳೆನೆ ಕಮಲ್ನ ಮನೆಗೆ ಬರಕ್ಕೆ ಹೇಳ್ಬಿಡು. ನಿನ್ನ ಲವ್ಗೆ ನನ್ನ ಫುಲ್ ಸಪೋರ್ಟ್ ಇದೆ. ಆ ಮಿಲ್ಟ್ರಿ ರಾಜಣ್ಣ ಎಣ್ಣೆ ಜೊತೆಗೆ ಐಸ್ ಕ್ಯೂಬು ಹಾಕೊಡ್ಬೇಕು. ಹಾಂ.
ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀಯ ಸ್ಯಾಮ್? ಅಂಕಲ್ಲು ಹಳೆಡು ನೆನ್ಸ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾರೆ. ಲಿಕ್ಕರ್ಗೋಸ್ಕರ ಯಾರು ಡಾಟರ್ ಲೈಫ್ನೆ ಹಾಳು ಮಾಡ್ತಾರಾ? ಅಲ್ಲ ಸ್ಯಾಮ್, ಹೋಗಿ ಹೋಗಿ ಆ ಕಮಲ್ ನ ಲವ್ ಮಾಡಿದ್ಯಲ್ಲ ನೀನು. ನಾನು ಲವ್ ಮಾಡಿದ್ದು ಕಮಲ್ನಲ್ಲ. ಏನು, ನೀನು ಕಮಲ್ನ ಲವ್ ಮಾಡ್ತಿಲ್ವಾ? ಮತ್ತೆ ರಜಿನಿ, ಏನ್ ನಾಯಿ ಗೆಸ್ ಬಿಡೋದಂಗ ಹೋಗ್ತಿದ್ಯಾ? ಅದ್ರಲ್ಲಿ ಬರ್ದಿದ್ದು ಓದಿದ್ಯಾ? ಬರ್ದಿರೋದ? ಥ್ಯಾಂಕು. ಕುರಿ ಮಾಡೋ ಕಾರ್ಯಕ್ರಮ ನೋಡಿ ಫ್ರೆಂಡ್ಸ್, ನಾವ್ ಹಾಕಿದ್ ಸಿಗರೆಟ್ ಪ್ಯಾಕೆಟ್ ನ ಡೆಲಿವರಿ ಬಾಯ್ ಎತ್ಕೋತೇನಾ ಎತ್ಕೊಳ್ಳಲ್ವಾ, ಎತ್ಕೋತೇನಾ ಎತ್ಕೊಳ್ಳಲ್ವಾ ಅಂತ ಹಾಕ್ಬಿಟ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ತಗೊಳ್ಳೋ ಸ್ಕೀಮು. ಯಾವ ಯೂಟ್ಯೂಬ್ ಚಾನಲು? ಟೀಮ್ ಬಂದಿದ್ದಾರಾ ಇಲ್ಲ ಒಬ್ಳೆನಾ? ಕ್ಯಾಮ್ರಾಮನ್ ಬಾಬಾ ಆಚೆಗೆ. ಸ್ಟೈಲಾಗಿ ಸಿಗರೆಟ್ ಸೇರ್ತೀಯ ಅನ್ಕೊಂಡಿದ್ದೆ, ಚೆನ್ನಾಗೂ ಮಾತಾಡ್ತೀಯ, ಇಷ್ಟ ಆದ. ಏ ಸರಿ ಇಲ್ಲ ನೀನು, ಎಲ್ಲರೂ ಕುರಿ ಮಾರಿ ಕಾಸು ಮಾಡಿದ್ರೆ ನೀವು ಹುಡುಗಿರು ಹುಡುಗರ್ನ ಕುರಿ ಮಾಡೇ ಕಾಸು ಮಾಡ್ತೀರಾ. ನಮಗೆ ಹುಡುಗಿರ ಕಾಸಲ್ಲೆಲ್ಲ ದಮ್ಮೋಡ್ದು ಅಭ್ಯಾಸ ಇಲ್ಲ. ನಿಮ್ಮ ಡಬಲ್ ಪ್ಯಾಕ್ನ ನೀವು ಇಟ್ಕೊಳ್ಳಿ. ಇಲ್ಲಿ ಯಾವ ಕ್ಯಾಮ್ರಾನೂ ಇಲ್ಲ, ಇದ್ಯಾವ ಪ್ರ್ಯಾಂಕ್ ಶೋನೂ ಅಲ್ಲ. ಫೋನ್ ಕೊಡು. ಫೋನಾ? ಫೋನ್ ತಾನೇ ಕೊಡ್ರಿ. ತಗೋ, ಮೆಸೇಜ್ ಮಾಡ್ತೀನಿ, ರಿಪ್ಲೈ ಮಾಡು. ನಿನ್ ಬಗ್ಗೆ ಇನ್ನೂ ತುಂಬ ತಿಳ್ಕೋಬೇಕು, ಫಸ್ಟ್ ಮೀಟಲ್ಲೇ ಎಲ್ಲ ಹೇಳ್ಬಿಟ್ರೆ ಹೆಂಗೆ? ಮತ್ತೆ ಸಿಗೋಣ, ಬಾಯ್. ಹಲೋ, ಏನೇ ಮಾಡ್ತಿದ್ಯಾ? ಶರ್ಟ್ ಬಟನ್ ಬಿಚ್ಚಿ ಚಸ್ ತೋರಿಸ್ಕೊಂಡು ಓಡಾಡ್ತಿದ್ರೆ ಏನ್ ಸೆಕ್ಸಿಯಾಗಿ ಕಾಣಿಸ್ತೀಯ ಗೊತ್ತಾ? ಯಪ್ಪ ದೇವ್ರ ಗುರು, ನೀನು ಕರೆಕ್ಟ್ ಟೈಮ್ ಬಂದೆ. ಹೇಯ್ ಹೇಯ್, ಅಯ್ಯೋ ಹೇಯ್, ಒಂದ್ ಅಂಬ್ರಿಕ್ ತಗೊಳ್ಳೋಣ. ನಾನ್ ಸಿಗರೆಟ್ ಸೇದಲ್ಲ, ನಿನ್ಗಂತಾನೆ ತಂದಿದ್ದು ತಗೋ. ಯಾರೇ ನೀನು, ಯಾಕೆ ಹಿಂಗ್ ಹಿಂಸೆ ಕೊಡ್ತಿದ್ಯಾ? ಅವತ್ತೆ ಹೇಳಿದ್ನಲ್ಲ ನಿನ್ನ ತುಂಬಾ ಇಷ್ಟಪಡ್ತಿದ್ದೀನಿ ಕಣೋ. ಏಯ್ ಏನ್ ತಮಾಷೆ ಮಾಡ್ತಾ ಇದ್ಯಾ? ಐ ಲವ್ ಯು ಅಂತೆ, ಐ ಲವ್ ಯು. ನೋಡು, ನಿಂಗೆ ಟೈಮ್ ಪಾಸ್ ಮಾಡಬೇಕು ಅಂದರೆ ಬೇರೆ ಯಾರನ್ನಾರು ನೋಡ್ಕೋ, ಸುಮ್ಮನೆ ನನ್ನಿಂದ ಸುತ್ತಿ ಟೈಮ್ ವೇಸ್ಟ್ ಮಾಡಬೇಡ. ಇರೋದೊಂದು ಜೀವನ, ನಾವು ಮಾಡಿರೋ ಸಾಲಗಳು ತೀರಿಸೋದಕ್ಕೆ ಸಾಲಲ್ಲ.
ಈ ತರ ಹುಡುಗಿರ್ ಶೋಕಿ ಮಾಡಿ ಇನ್ನೊಂದು ಸಾಲಗಳು ಮಾಡ್ಕೊಳ್ಳ. ಈಗ ರಾಜನ್ ತರ ಇದೀನಿ, ನನ್ನ ಲೈಫಲ್ಲಿ ಯಾವ ರಾಣಿನೂ ಬೇಕಾಗಿಲ್ಲ. ಈ ಲವ್ ಕಮಿಟ್ಮೆಂಟು ಅದ್ಮಾ ಬಡ ಇದ್ಮಾ ಬಡ ಅನ್ನೋ ರೆಸ್ಟ್ರಿಕ್ಷನ್ಸ್ ಎಲ್ಲ ದೇವ್ರ ರಾಣಿಗೂ ನಮ್ಗೆ ಆಗ್ಬರಲ್ಲ. ಹೇಯ್ ನೋಡು, ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದೆ ಅಷ್ಟೇ, ನೀನು ಸಿಗರೆಟ್ ಸೇದ್ಬೇಡ, ಎಣ್ಣೆ ಹೊಡಿಬೇಡ ಅಂತ ಹೇಳಿದ್ನ. ಇನ್ಫ್ಯಾಕ್ಟ್ ನೀನು ಸಿಗರೆಟ್ ಹೊಡೆಯೋ ಸ್ಟೈಲ್ ನೋಡಿದ್ರೆ ಸಿಗರೆಟ್ ಕೂಡ ತುಂಬ ಒಳ್ಳೇದನ್ಸುತ್ತೆ. ನಾನು ನಿನ್ನ ಲವ್ ಮಾಡ್ತೀನಿ ಅನ್ನೋ ಕ್ಲಾರಿಟಿ ನಿಂಗಿದ್ರೆ ಸುಮ್ಮನೆ ಒಪ್ಕೋ, ಲೈಫ್ ಲಾಂಗ್ ಲೈಟರ್ ಥರ ಜೊತೆಲಿರ್ತೀನಿ. ಈ ವಯಸ್ಸಲ್ಲಿ ಯಾರ ಮೇಲೆ ಬೇಕಾದ್ರೂ ಲವ್ ಆಗುತ್ತೆ, ಪ್ರಾಬ್ಲಮ್ ನಮ್ದಲ್ಲ, ನಮ್ಮ ಏಜ್ದು. ಅಲ್ಲ ನನ್ನ ಬಗ್ಗೆ ಏನು ಗೊತ್ತು ನಿನಗೆ? ನೋಡಿ ಇನ್ನೂ ಎರಡು ದಿನ ಆಗಿಲ್ಲ, ಆಗಲೇ ಲವ್ ಮಾಡ್ತೀನಿ ಅಂತ. ಹಲೋ, ನೀನು ನನ್ನ ನೋಡ್ತಿರೋದು ಎರಡು ದಿನದಿಂದ ಅಂತ ಹೇಳು, ಬಟ್ ನಾನು ನಿನ್ನ ಸುಮಾರು ದಿನದಿಂದ ಲೈನ್ ನೋಡಿತಿದ್ದೀನಿ. ಆದರೆ ಫಸ್ಟ್ ಟೈಮ್ ನೋಡಿದ್ದು ಅವತ್ತು. ಏನಾಯ್ತು ಗೊತ್ತಾ, ನಿನ್ನೆ ನಾನು ನನ್ನ ಹುಡುಗ ಲೇಟ್ ನೈಟ್ ಲಾಂಗ್ ಡ್ರೈವ್ ಹೋಗಿ ರೊಮ್ಯಾಂಟಿಕಾಗಿ ಐಸ್ ಕ್ರೀಮ್ ತಿಂತಿದ್ವಾ. ನೀನು ಇನ್ನೇ ಹಾವಳಿ ಕೊಡ್ತಾ ಇದ್ರೆ ಲಾಸ್ಟ್ ಟೈಮ್ ಬ್ರೇಕಪ್ ಮಾಡಿಸಿದ್ನಲ್ಲ, ಹಂಗೆ ಬ್ರೇಕಪ್ ಮಾಡಿಸ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಅವ್ನ ಮುಖ ನೋಡಿದ್ರೆ ನಂಗೆ ಆಗಲ್ಲ, ಒಳ್ಳೆ ಆಫ್ರಿಕನ್ ಹಂದಿಗೆ ಸ್ಪೈಕ್ಸ್ ಮಾಡ್ದಂಗಿದ್ದಾನೆ. ಅಟ್ಲೀಸ್ಟ್ ಆ ಆಫ್ರಿಕನ್ ಹಂದಿ ಆದರೂ ನನ್ನ ಹಿಂದೆ ಬಿದ್ದೆ, ನಿನ್ನ ಹಿಂದೆ ಯಾವ ಹಂದಿ ಬಿದ್ದಿದೆ? ನನ್ನ ಹುಡುಗ ಹೆಂಗಿರ್ಬೇಕು ಗೊತ್ತಾ, ಕ್ಲಾಸಾಗಿ ಮಾಸಾಗಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿರಬೇಕು ಅಂತ ಅವ್ನು ಸಿಕ್ಕಿದ್ರೆ ನಿನ್ನ ಜೊತೆ ಯಾರು ಓಡಾಡ್ತಾರೆ? ವಾವ್, ಏನು ಗೊತ್ತಾ, ನೀನು ಲೈಫ್ ಲಾಂಗ್ ಸಿಂಗಲ್. ಅಯ್ಯೋ ಲೇ, ನಿಮ್ಮ ಅಮ್ಮನ್ ಇದೇ ನಿಮ್ಮ ಅಪ್ಪನ ಮನೆ ರೋಡ್? ಪ್ಲೀಸ್ ಬ್ರೋ, ವೇಟ್ ಮಾಡಿ ಬ್ರೋ. ಅದಕ್ಕೆ ಹೇಳಿದ್ ಬೇಗ ಬಾ ಅಂತ. ಈಗ ನೋಡಿ, ರೋಡ್ ಬ್ಲಾಕ್ ಆಗಿದೆ, ಮೂವಿ ಕರೆಕ್ಟ್ ಆಗಿ ಹೋಗಕ್ಕೆ ಆಗಲ್ಲ. ನಾನು ಮಾಡಿಸ್ಕೊಡ್ತೀನಿ. ಏನು ಮಾಡ್ತಿದ್ಯಾ ಬ್ರೋ? ಪ್ಲೀಸ್ ಬ್ರೋ. ಬ್ರೋ, ಬಂದು ಗುದ್ದಿದ್ದು ಅವನು, ಒಡಿಬೇಕಾಗಿರೋದು ಅವನಿಗೆ ತಾನೆ, ಗುದ್ದಿದ್ದು ಇವನು, ಅಂದಮೇಲೆ ಬೈಬೇಕಾಗಿರೋದು ಇವನಿಗೆ ತಾನೆ. ಮತ್ತ್ಯಾಕೆ ಅವ್ರ ಅಮ್ಮ ಅಕ್ಕ ಅಂತ ಬೈದೆ? ಆಕ್ಸಿಡೆಂಟು ಗೊತ್ತಿಲ್ಲದೆ ಆಗೋದು, ಅದಕ್ಕೆ ಅದನ್ನ ಆಕ್ಸಿಡೆಂಟ್ ಅಂತಾರೆ. ಕೆನ್ನೆಗೆ ಬಿತ್ತಲ್ಲ, ಅದು ಗೊತ್ತಿದ್ದು ಆಗಿದ್ದು. ಬೈಲಿ, ಇಷ್ಟೇ ಆಗಿರತ್ತಾನೆ. ನೋಡು ಗುರು, ಹೆಂಗ್ ಬಂದು ಗುದ್ದಿದ್ದಾನೆ ಅಂತ. ಬ್ರದರ್, ಅವಾಗಿಂದ ಕರೀತಾ ಇದ್ದೀನಿ ಗ್ಯಾರೇಜ್ಗೆ ಹೋಗೋಣ ಅಂತ, ಅವರೇ ಬರ್ತಿಲ್ಲ. ಯೋಚನೆ ಮಾಡು, ಕಾರ್ ತಗೊಂಡು ಗ್ಯಾರೇಜ್ಗೆ ಹೋಗ್ತೀಯಾ, ಆ್ಯಂಬುಲೆನ್ಸ್ ತಗೊಂಡು ಹಾಸ್ಪಿಟ್ಲ್ಗೆ ಹೋಗ್ತೀಯಾ? ಗ್ಯಾರೇಜ್ಗೆ ಹೋಗ್ತೀನಿ. ಬಿದ್ದೋದೆ. ಹಾ, ಇವಾಗ ಗೊತ್ತಾಯ್ತಾ ನೀನ್ ಯಾಕೆ ಇಷ್ಟ ಆದ ಅಂತ? ಯಾಕೆ, ಲುಕ್ ಇಷ್ಟ ಆಯ್ತಾ ಅಥವಾ ಡೈಲಾಗ್ ಇಷ್ಟ ಆಯ್ತಾ? ಎರಡೂ ಅಲ್ಲ. ನೀನ್ ಡೈಲಾಗ್ ಎಲ್ಲ ಯಾರು ಕೇಳಿಸ್ಕೊತಿದ್ರು? ನೀನ್ ಮಾಸಕ್ ನಡ್ಕೊ ಬಂದಿದ್ದು, ಆ ಸ್ಮೋಕಿಂಗ್ ಸ್ಟೈಲು, ಏನ್ ಕಡಕ್ ಆಗಿದ್ದೆ ಗೊತ್ತಾ? ಯಾವ ಮಾಸಿರಗೂ ಕಮ್ಮಿ ಇರಲಿಲ್ಲ. ಬಿಸಿಲ್ ಹಾಕಿ ಅಲ್ಲೇ ಓಡ್ ಬಂದು ತಪ್ಕೊಬಿಡೋಣ ಅನಿಸ್ತಿತ್ತು, ಅಷ್ಟಿಷ್ಟ ಆದೆ. ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿಸ್ಕೊ, ನನಗಿಷ್ಟ ಆಗಿದ್ದು ನಿನ್ನ ಸ್ಮೋಕಿಂಗ್ ಸ್ಟೈಲು, ಆ ನಿನ್ನ ಗತ್ತು. ನೀನೇನಾದರೂ ಸ್ಮೋಕ್ ಮಾಡೋದು ಬಿಟ್ಟರೆ, ಈ ಆ್ಯಟಿಟ್ಯೂಡಲ್ಲಿ ಏನಾದರೂ ಚೇಂಜ್ ಆದರೆ ಅಲ್ಲೇ ಅವತ್ತೇ ಬ್ರೇಕಪ್. ಏನು ಗೊತ್ತಾಯ್ತಾ? ಬಾ. ಸೈಲೆಂಟ್ ಆಗಿದ್ಯಾ ಅಂದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟಂಗೆ, ಸೊ ಇದನ್ನ ನಾನು ಸೆಲೆಬ್ರೇಟ್ ಮಾಡ್ಲೇಬೇಕು. ಹೋಗೋಣ. ಹೋಗೋಣ ಎಲ್ಲಿಗೆ? ಥಿಯೇಟರ್ ಖಾಲಿ ಇತ್ತು, ಸೊ ಟಿಕೆಟ್ಸ್ ಬುಕ್ ಮಾಡಿದೆ. ನಮ್ ಫಸ್ಟ್ ಮೂವಿ ಬೇರೆ. ಮೂವಿಗಾ? ಅದು ನಿನ್ ಜೊತೆ. ಹಲೋ ಮೇಡಮ್, ನೀವೇನೋ ಫ್ರೀ ಆಗಿರ್ಬೋದು, ನಾನು ಸಿಕ್ಕಾಪಟ್ಟೆ ಬಿಸಿ. ಅಕಸ್ಮಾತ್ ಫ್ರೀ ಆಗಿದ್ರು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನೆರಳಲ್ಲಿ ದಮ್ ಹೊಡಿತೀನಿ ಹೊರತು ನಿನ್ ಜೊತೆ ಮಾತ್ರ ಮೂವಿಗೆ ಬರಲ್ಲ. ನೋಡು, ಒಳ್ಳೆ ಲವ್ ಮೂಡಲ್ಲಿದ್ದೀನಿ, ಸುಮ್ಮನೆ ಡಿಸಪಾಯಿಂಟ್ ಮಾಡಬೇಡ.
ನೀನ್ ಬಂದಿಲ್ಲ ಅಂದ್ರೆ ರೋಡಲ್ಲಿ ಯಾರು ಸಿಕ್ಕಿದ್ರು ಮೂವಿ ಕರ್ಕೊಂಡು ಹೋಗ್ತೀನಿ. ಗುಡ್ ಲಕ್. ಜೊತೆ ಕರ್ಕೊಂಡು ಹೋಗ್ತೀಯಲ್ಲ ಅವ್ರಿಗೆ ಬ್ಯಾಡ್ ಲಕ್ ಹೇಳ್ಬಿಡು. ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ಸೀರಿಯಸ್. ಅಯ್ಯೋ ಇನ್ನೂ ಇಲ್ಲೇ ಇದೆಯಾ? ಕೂಲ್ ಡೌನ್, ಕೂಲ್, ಶಾಂತಿ ಶಾಂತಿ. ಅಪ್ಪಿ ಕೂಲ್ ಡೌನ್, ಕೂಲ್ ಡೌನ್. ಅಣ್ಣನ್ಗೆ ಲೈಫಲ್ಲಿ ಫಸ್ಟ್ ಟೈಮ್ ಫಸ್ಟ್ ಲವ್ ಆಗೋಗಿದೆ. ಅದಕ್ಕೆಗೂ ಅಣ್ಣ ಅಂದ್ರೆ ಫುಲ್ಲು ಲವ್. ನೋಡು, ಒಳ್ಳೆ ಮೂಡಲ್ಲಿದ್ದೀನಿ, ಒಳ್ಳೆ ಮಾತಲ್ಲಿ ಹೇಳ್ತೀನಿ ಕೇಳಿಸ್ಕೋ ಅಪ್ಪಿ. ಕ್ರಶ್ಶು ಲವರ್ ಆಗೋದೇ ಕಷ್ಟ, ಅದೇಗೂ ಲವ್ ಆಗೋಗಿದೆ. ನೀನು ಸೈಲೆಂಟಾಗಿ ಸೈಡ್ಗೆ ಹೋಗ್ಬಿಟ್ರೆ ನಾನು ಮದುವೆ ಆಗ್ಬಿಡ್ತೀನಿ. ನಂದಿದೆ ಫಸ್ಟ್ ಲವ್. ನೀನು ಸ್ಯಾಮಿಂದ ಸುತ್ತೋದು ಬಿಟ್ಬಿಡು. ನಿನ್ನ ರೇಂಜ್ಗೆ ಈ ಹೂ ಮಾರೋಳು, ಈ ಪಾತ್ರೆ ತಿಕ್ಕೊಳ್ಳ ನೋಡ್ಕೊಂಬ. ಓಕೆನಾ ಅಪ್ಪಿ? ಏನೋ ಹುಡುಗರು ಆಟಾಡ್ತಿದ್ದಾರೆ ಅಂದ್ರೆ ಆವಾಜ್ ಬೇರೆ. ಲೇ, ಕರ್ಕೊಂಡು ಹೋಗ್ರ ಇವನ್ನ, ಆಚೆ ಲಾಲಿ ಪಪ್ ಸಿಗುತ್ತೆ, ಕೊಡಿಸ್ಬಿಟ್ಟು ನಾಳೆ ಬಿಟ್ಬಿಡಿ. ಯಾರ ಗ್ರೌಂಡ್ ಫ್ಲೋರ್ ಇಂದ ಕರೀತಿದ್ದಾರೆ ಕಣ್ರೊ? ವಾ, ನಿನ್ನೇನಾ? ಚೆನ್ನಾಗಿಲ್ಲ. ಏನ್ ಇವನು, ಇವನಿಗಿಂತ ಹೈಟ್ ಆದ್ರೂ ಒಂಚೂರು ಭಯನೇ ಬೀಳ್ತಿಲ್ವಲ್ಲ. ಒಂದು ತೆಲುಗು ಮೂವಿ ರೇಂಜ್ಗೆ ಆವಾಜ್ ಹಾಕೋಣ. ಬಾಸ್. ನೋ, ಯಾಕೋ ಏನಾಯ್ತೋ ಹೊಟ್ಟೆ ಸಿದಿತು ಬಾಸ್. ಲವ್,
ಅದು ಇಲಿ ಪಾಷಾಣ ಹಾಕಿಟ್ಟಿರೋ ಬನ್ನು ಕಣ. ಇಲಿ ಪಾಷಾಣನ? ಪರವಾಗಿಲ್ಲ ಬಾಸ್, ಆದ್ರೂ ಚೆನ್ನಾಗೇ ಇದೆ. ಬಾಸ್ ತಲೆಗೆಡಿಸ್ಕೋಬೇಡಿ, ನಿಮ್ಗೂ ನಮ್ಗೂ ಬೇಕರಿಂದ ಈಗಲೇ ಪ್ಲೇಟ ಬಂದು ತಗೊಂಬರ್ತೀನಿ. ಅಯ್ಯೋ ನಿಮ್ಮಲೈ, ನನ್ನ ಮಾನ ನಿಂದು ಒಳ್ಳೆ ಚೈಲ್ಡ್ ನನ್ನ ಮಕ್ಕಳು ಸವಾಸ ಆಯ್ತು. ಹಲೋ ಶೆಲ್ಲಿ ಇದ್ಯಾ? ಇಲ್ಲೇ ಕಮಲ್ ಏನೋ ಕಾಮಿಡಿ ಮಾಡ್ತಾ ಕೂತಿದ್ದ, ಕೇಳ್ತಾ ಇದ್ದೆ. ನೀನು ಕೇಳಿದ್ರೆ ಬಿದ್ದು ಬಿದ್ದು ನಗ್ಬಿಡ್ತೀಯ. ನೀನು ಕಮಲ್ನ ಲವ್ ಮಾಡ್ತಿದ್ಯಂತೆ? ಇಬ್ರು ಒಟ್ಟಿಗೆ ಇದ್ದೀರಾ? ಒಳ್ಳೇದಾಯ್ತು, ಬೇಗ ಮನೆ ಹತ್ರ ಬನ್ನಿ, ಮಾತಾಡ್ಬೇಕು. ಏಯ್, ಅದಕ್ಕಿಂತ ಮುಂಚೆ ನಾನು ನಿನ್ನ ಹತ್ರ ಮಾತಾಡ್ಬೇಕು. ಅದಕ್ಕೆಲ್ಲ ಟೈಮ್ ಇಲ್ಲ ಕಣೋ, ಬೇಗ ಮನೆ ಹತ್ರ ಬನ್ನಿ. ಲೇ ಅದಲ್ಲ, ಹಲೋ ಇಕ್ಕೆ ಕೇಳಿಸ್ಕೊಳೆ. ಅಯ್ಯೋ ಬಾಸ್ ಬಂದ್ಬಿಡ್ತಾರ, ನಿಲ್ಲಿಸ್ರ. ಲೋ ಚೈಲ್ ಚಪಾತಿ, ನಾಳೆ ನನ್ನ ನಿನ್ನ ಸ್ಯಾಮ್ ಅವಳು ಮನೆಗೆ ಕರೆದಿದ್ದಾಳೆ. ಅದಕ್ಕೆ ಫುಲ್ಲು ಕನ್ಫ್ಯೂಷನ್ ಇದ್ದಾರೆ, ಅಣ್ಣ ಫುಲ್ ಟೆನ್ಷನ್ ಅಲ್ಲಿದ್ದಾರೆ, ಮ್ಯಾಚ್ ಟೈ ಆಗಿ ಸೂಪರ್ ಓವರ್ ನಡೆಯಿದೆ. ನನ್ನ ಮಗಳು ನಂತರ ಬುದ್ಧಿವಂತೆ ನೋಡ್ತಾ ಇರು, ಅವಳು ಮದುವೆ ಆಗೋದು ಕಮಲ್ನೆ. ಅವಳೇನು ನಾನಾಗಿದ್ರು ರಜನಿನೇ ಇಷ್ಟಪಡ್ತಿದ್ದೆ, ನೋಡ್ತಾ ಇರಿ ಅವಳು ರಜನಿನೇ ಮದ್ವೆ ಆಗೋದು. ರೊನಾಲ್ಡ್ ನಿಂಗೇನ್ ಅನ್ಸುತ್ತೆ? ನನ್ ಮಗ ಮುಚ್ಕೊಂಡಿದ್ದೀರಿ, ಅವ್ಳ ಮಗಳ ಜೊತೆ ನನ್ ಮದ್ವೆ ಆಗಿರೋದು. ಏನ ತುಂಬಾನೇ ಟಫ್ ಫೈಟ್ ಇದೆ ಅಂಕಲ್. ಏನಿನ್ ಹೆಸರು? ರಾಜು. ರಜನಿ ಅಂತಿದ್ಲು, ಏನ್ ಕೆಲ್ಸ? ಹಸಿದವ್ರಿಗೆ 15 ನಿಮಿಷದಲ್ಲಿ ಊಟ ತಲುಪಿಸ್ತೀನಿ, ಏರಿಯಾದಲ್ಲಿ ಎಲ್ಲರಿಗಿಂತ ಫಾಸ್ಟ್ ಡೆಲಿವರಿ ಮಾಡ್ತೀನಿ ಅಂತ ಹುಡುಗರು ರಜನಿ ಅಂತ ಕರೀತಾರೆ. ಡೆಲಿವರಿ ಬಾಯ್? ಡೆಲಿವರಿ ಬಾಯ್. ರಾತ್ರಿ ಲೇಟ್ ಆಯ್ತು, ಆಫೀಸಲ್ಲಿ ಸುಸ್ತಾಯ್ತು, ಆಚೆ ಮಳೆ ಬರ್ತಿದೆ, ಅಡುಗೆ ಮಾಡಕ್ ಬೋರ್ ಆಗ್ತಿದೆ, ಗರ್ಲ್ ಫ್ರೆಂಡ್ ಕೋಪ ಮಾಡ್ಕೊಂಡಿದ್ದಾಳೆ, ಹೆಂಡತಿ ಹುಷಾರಿಲ್ಲ, ಬಾಟ್ಲಕ್ಕೂ ಟೀಮ್ ಲಂಚು ಪಾರ್ಟಿ ಹುಡ್ದಪ್ಪ. ಎಲ್ಲ ಕಡೆ ನೀವು ಆರ್ಡರ್ ಮಾಡಿದ ತಕ್ಷಣ ನಾವು ಹೊಸ್ಕೊಂಡಿದ್ರು ನಿಮ್ ಮೊಟ್ಟೆ ತುಂಬಸಕ್ ಬರೋ ಡೆಲಿವರಿ ಬಾಯ್ ಕಣ. ಯಾಕೆ ಬೇರೇನು ಕೆಲಸ ಸಿಗ್ಲಿಲ್ವಾ, ಅಥವಾ ಕೆಲಸ ಸಿಗತ್ತರ ಏನು ಓದಿಲ್ವಾ? ಓದೋರೆಲ್ಲ ಅದೇ ಕೆಲಸ ಮಾಡಂಗಿದ್ರೆ ಅಣ್ಣವ್ರು ಆಕ್ಟರ್ ಆಗ್ತಿರ್ಲಿಲ್ಲ, ಕೊಹ್ಲಿ ಕ್ರಿಕೆಟರ್ ಆಗ್ತಿರ್ಲಿಲ್ಲ, ಅಷ್ಟೇ ಯಾಕೆ ಮೋದಿ PMO ಆಗ್ತಿರ್ಲಿಲ್ಲ. ಈ ಕೆಲಸದಲ್ಲಿ ತುಂಬಾ ಖುಷಿ ಇದೆ ಸರ್. ಅಂಕಲ್ ಆಂಟಿ ಆಶೀರ್ವಾದ ಮಾಡಿ. ಬ್ಲೆಸ್ ಯು ಮಗಾಯ್, ಬ್ಲೆಸ್ ಯು. ಅಂಕಲ್ ನಾನು ಕಮಲ್, ವೈಕುಂಠ ಬಾರು ಮಿಲಿಟರಿ ರಾಜಣ. ಏ ಗೊತ್ತು ಕಣೋ, ನಿಮ್ಮತ್ತೆ ಸಾವಿತ್ರಿ ಹೇಗಿದ್ದಾಳೆ? ಚೆನ್ನಾಗಿದ್ದಾರೆ ಅಂಕಲ್. ಬಾರು ಬಾರು ಅದಕ್ಕೇನು, ಚೆನ್ನಾಗೇ ನಡೀತಾ ಇರತ್ತೆ, ನಾನೇ ಡೈಲಿ ಹೋಗಿ ಕ್ವಾರ್ಟರ್ ತಗೋತೀನಿ. ಜೋಸೆಫ್. ಅಂಕಲ್ ನಮ್ಮನೆ ನಾಯಿ ಸಾಕೋಕ್ಕೂ 4 ಜನ ಕೆಲಸದವರಿದ್ದಾರೆ, ನಮ್ಮಮ್ಮ ತರಕಾರಿ ತರೋಕ್ಕೋ ಕಾರಲ್ಲೇ ಹೋಗೋದು, ನಮ್ಮನೇಲಿ ಮ್ಯಾಗಿ ಕೂಡ ನಮ್ಮನೆ ಕೆಲಸದೋರೆ ಮಾಡೋದು, ಎಲ್ಲ ಇದೆ. ಆದರೆ ಮನೆ ದೀಪ ಹಚ್ಚಕ್ಕೆ ಸೊಸೆ ಇಲ್ಲ ಅಂತ ಪಾಪ ನಮ್ಮ ಮಮ್ಮಿ ಡ್ಯಾಡಿ ದಿನಾ ಪೇಚಾಡ್ತಾರೆ ಅಂಕಲ್. ಮಗಳೇ, ಈ ಮಿಡಲ್ ಕ್ಲಾಸ್ ಜೀವನ ನಮಗೆ ಕೊನೆ ಆಗಲಿ, ಅದ್ಯಾವನ್ನೂ ಮದುವೆ ಆಗಿ ಜೀವನ ಪೂರ್ತಿ ಒದ್ದಾಡ್ತೀಯೋ ಅಥವಾ ಸೆಟ್ಲ್ ಆಗಿರೋ ಕಮಲ್ನ ಮದುವೆ ಆಗಿ ಖುಷಿಯಾಗಿರ್ತೀಯೋ, ಬಿ ಪ್ರಾಕ್ಟಿಕಲ್. ಸ್ಯಾಮ್ ದುಡ್ಡಿದ್ರೆ ಇಷ್ಟಪಟ್ಟ ವಸ್ತುಗಳನ್ನ ತಗೋಬಹುದು, ಆದ್ರೆ ದುಡ್ಡಿದೆ ಅಂತ ಯಾರ್ಯಾರನ್ನು ಇಷ್ಟಪಡೋಕ್ಕಾಗುತ್ತಾ? ನಾನು ಹಿಂದೆ ಸುತ್ತಿ ಲವ್ ಮಾಡ್ತೀನಿ ಇಂದಾಗ ತಮಾಷೆ ಮಾಡ್ತಿರ್ಬೋದೇನೋ ಅನ್ಕೊಂಡೆ, ಲೈಫ್ ಲಾಂಗ್ ಜೊತೆಲಿರ್ತೀನಿ ಇಂದಾಗ ಟೈಮ್ ಪಾಸ್ ಮಾಡ್ತಿರ್ಬೋದೇನೋ ಅನ್ಕೊಂಡೆ, ಯಾವಾಗ ಮನೆ ಕರೆಸಿ ಅಪ್ಪ ಅಮ್ಮನ ಮುಂದೆ ನಿಲ್ಸಿದ್ಯೋ ಆಗ್ಲೇ ಫಿಕ್ಸ್ ಆಗೋದೆ. ನನಗೆ ಲೈಫಲ್ಲಿ ಬೇಕಾಗಿರೋದು ನಿನ್ನಂತವಳಲ್ಲ, ನೀನೇ ಬೇಕು. ನಾವಿಷ್ಟಪಡೋರ್ಗಿಂತ ನಮ್ಮನ್ನ ಇಷ್ಟಪಡೋರ ನಾವು ಮದುವೆ ಆದರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಯಾವುದೋ ಮೋಟಿವೇಶನ್ ಕೋರ್ಸಲ್ಲಿ ಕೇಳಿದ್ದೆ. ಪ್ಲೀಸ್ ಸ್ಯಾಮ್, ಪ್ಲೀಸ್ ನನ್ನೇ ಮದುವೆ ಆಗು. ರಜನಿ ಅಂದ್ರೆ ಇಷ್ಟ,
ಅವನ ಜೊತೆ ಇದ್ರೆ ಖುಷಿಯಾಗಿರ್ತೀನಿ ಅಂತ ನನ್ನ ಮನ್ಸ್ಗೆ ಅನ್ನಿಸ್ತಿದೆ. ಮದ್ವೆ ಫ್ಯೂಚರ್ ಅಂತ ಬಂದಾಗ ರಿಯಾಲಿಟಿ ಅರ್ಥ ಆಯ್ತು, ಜೊತೆಗೆ ಭಯನೂ ಆಯ್ತು. ಇಷ್ಟು ದಿನ ಅಪ್ಪನ ದುಡ್ಡಲ್ಲಿ ಬದುಕ್ತಿದ್ದೆ, ಸೊ ದುಡ್ಡಿನ ಬಗ್ಗೆ ಯೋಚನೆನೂ ಮಾಡಿರಲಿಲ್ಲ. ಆದರೆ ಈಗ ನಂದೇ ಆದ ಒಂದು ಫ್ಯಾಮಿಲಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ದುಡ್ಡು ಬೇಕೇ ಬೇಕು ಅನ್ನೋ ರಿಯಾಲಿಟಿ ಅರ್ಥ ಆಗಿದೆ. ಸೊ ನನ್ನ ಕಮಲ್ನೇ ಮದುವೆ ಆಗ್ತೀನಿ. ಐಮ್ ಸಾರಿ ರಜನಿ. ಗುರು, ಫಸ್ಟ್ ಟೈಮ್ ಲವ್ ಆಗಿದೆ ಗುರು, ಫಸ್ಟ್ ಟೈಮ್ ಮದುವೆ ಆಗ್ತೀನಿ. ನಿನ್ ಕಾಲು ಬೀಳ್ತೀನಿ ಗುರು. ನನ್ ಪ್ರೀತಿನ ಕಿತ್ಕೋಬೇಡ. ನಿಂಗೇನ್ ಬೇಕು ಕೇಳು, ನಿಂಗೆ ಎಷ್ಟು ದುಡ್ಡು ಬೇಕು ಕೇಳು. ಅದಕ್ಕೆಗೋಸ್ಕರ ಅಣ್ಣ ಬ್ಲಾಂಕ್ ಚೆಕ್ ಬೇಕಾದ್ರೂ ಕೊಡ್ತಾರೆ. ಅರ್ಧ ಆಸ್ತಿ ಬೇಕಾ? ಫುಲ್ ಆಸ್ತಿನೂ ಬರ್ಕೊಡ್ತಾರೆ. ಇವ್ರು ನಂಬ್ಕೊಂಡ್ರೆ ನಿನ್ನ ರೋಡ್ ಮಧ್ಯ ಬರೀ ಚಡ್ಡಿ ನಿಲ್ಲಿಸ್ಬಿಡ್ತಾರೆ. ರಜನಿ, ನಿಂಗೇನ್ ಬೇಕು ಕೇಳು. ಸ್ಯಾಮ್ಗೋಸ್ಕರ ಏನ್ ಬೇಕಾದ್ರೂ ಕೊಡ್ತೀಯಾ? ವೈಗುಂಡವಾರ್ ಅದೊಂದು ಕೊಟ್ಬಿಡು ಸಾಕು. ಸರಿ ಕೊಡ್ತೀನಿ. ಬಡ್ಡಿ ಮಗ ಪ್ರೀತಿಗೋಸ್ಕರ ಅವನ್ ಬಾರ್ನೇ ಬರ್ಕೊಟ್ಬಿಟ್ಟ. ಲೇಯ್, ನೀನ್ ಗೋಲ್ಡ್ ಕಣ, ನಿನ್ನ ತಪ್ಕೊಂಡು ನೀನೇ ಬೇಕು ಅಂತ್ಯ ಅಂದಾಗ ಈ ಪೇಪರ್ನ ಹರಿದಾಕಿ ನಮ್ ಪ್ರೀತಿ ಡಬಲ್ ಗ್ರೇಟು, ನೀನ್ 24 ಕ್ಯಾರೆಟ್ ಗೋಲ್ಡು ಅಂತ ಪ್ರೂವ್ ಮಾಡೋಣ ಅನ್ಕೊಂಡೆ. ಆದ್ರೆ ಕಾಸ್ ನೋಡಿದ ತಕ್ಷಣ ಕಲರೇ ಚೇಂಜ್ ಮಾಡ್ಬಿಡಲ್ಲ ಸ್ಯಾಮ್. ಏಯ್, ನೀನು ಗೋಲ್ಡೇ, ಆದ್ರೆ ಉಮಾ ಗೋಲ್ಡು. ನೀವೇನ್ರೋ ಮಾಡ್ತಾ ಇದೀರಾ ಇವಾಗಿಂದ? ನೀವೇ ನಮ್ ಬಾಸ್. ಬಾಸ? ಇತ್ತಾನೆ ನಿನ್ಗ್ ಬೇಕಿರೋದು? ಆ ಬಾರು ನನ್ನ ನೀರಿಗೆ ಸಮಾನ.